ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಬಿಎಸ್ ಕ್ರಿಯೇಟರ್ಸ್ ಭಾರತಿ ಚಾನಲ್ಗೆ ಸ್ವಾಗತ. ಗೌರಿ ಗಣೇಶ ಹಬ್ಬಕ್ಕೆ ವಿಶೇಷವಾಗಿ ಮಾಡುವ ಸಿಹಿ ಕಡುಬು ಜೊತೆ ಖಾರ ಕಡುಬು ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ. ಇವತ್ತು ರುಚಿಕರವಾದ ಖಾರ ಕಡುಬು ಮಾಡುವುದನ್ನು ತೋರಿಸುತ್ತಿದ್ದೇನೆ. ಈ ಖಾರ ಕಡುಬು ತುಂಬ ಟೇಸ್ಟಿಯಾಗಿರುತ್ತದೆ. ನೋಡಿ ಈ ಖಾರ ಕಡುಬು ಎಷ್ಟು ಸೊಗಸಾಗಿದೆ, ಹಾಗೆ ತುಂಬ ರುಚಿಯಾಗೂ ಇದೆ. ಗೌರಿ ಗಣೇಶ ಹಬ್ಬಕ್ಕೆ ಈ ರೀತಿಯ ಖಾರ ಕಡುಬು ಮಾಡಿ ತುಂಬ ಚೆನ್ನಾಗಿರುತ್ತದೆ. ಇಂಥ ರುಚಿಕರವಾದ ಖಾರ ಕಡುಬು ಮಾಡೋದೇಗೆ ನೋಡೋಣ, ಬನ್ನಿ. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ನನ್ನ ಮುಂದಿನ ವಿಡಿಯೋಗೆ ಪ್ರೋತ್ಸಾಹಿಸಿ. ಮೊದಲಿಗೆ 4-5 ಹಸಿರು ಮೆಣಸಿನಕಾಯಿ, 1 ಇಂಚು ಶುಂಠಿ, 1 ಗೆಡ್ಡೆ ಸಿಪ್ಪೆ ಸುಲಿದ ಬೆಳ್ಳುಳ್ಳಿ, 1 ಕಡ್ಡಿಯಷ್ಟು ಕರಿಬೇವು ಹಾಕಿ ಇದನ್ನೆಲ್ಲ ಸಣ್ಣದಾಗಿ ತುರಿದುಕೊಳ್ಳುತ್ತಿದ್ದೇನೆ. ನಂತರ ಮೊದಲೇ 3-4 ಗಂಟೆ ನೆನೆಸಿದ ಕಡಲೆಬೇಳೆಯನ್ನು ನೀರನ್ನೆಲ್ಲ ಶೋಧಿಸಿ 2 ಕಪ್ನಷ್ಟು ಜಾರಿಗೆ ಹಾಕಿಕೊಂಡು ರುಬ್ಬಿಕೊಳ್ಳುತ್ತಿದ್ದೇನೆ. ಇದಕ್ಕೆ ನೀರು ಹಾಕಿಕೊಳ್ಳಬಾರದು. ಈಗ ರುಬ್ಬಿದ್ದಾಗಿದೆ ನೋಡಿ. ಈ ಅದಕ್ಕೆ ರುಬ್ಬಿಕೊಳ್ಳಬೇಕು. ಇದನ್ನು ಒಂದು ಬೇಸನ್ಗೆ ಹಾಕಿಕೊಳ್ಳುತ್ತಿದ್ದೇನೆ. ಇದೇ ಜಾರಿಗೆ 1 ಕಪ್ನಷ್ಟು ತೆಂಗಿನ ತುರಿ, 1 ಕಪ್ನಷ್ಟು ಸಬ್ಬಸಿಗೆ ಸೊಪ್ಪು ಹಾಕಿ 1 ಸುತ್ತು ಗ್ರೈಂಡ್ ಮಾಡಿಕೊಳ್ಳುತ್ತಿದ್ದೇನೆ. ನೋಡಿ ಈ ಅದಕ್ಕೆ ರುಬ್ಬಿಕೊಳ್ಳಬೇಕು. ಇದನ್ನು ಸಹ ಬೇಸನ್ಗೆ ಹಾಕಿಕೊಳ್ಳುತ್ತಿದ್ದೇನೆ. ಇದೇ ಬೇಸನ್ಗೆ 1 ಕಪ್ನಷ್ಟು ಕಟ್ ಮಾಡಿದ ಈರುಳ್ಳಿ, ಸ್ವಲ್ಪ ಪುದೀನ, 3 ಟೇಬಲ್ಸ್ಪೂನ್ನಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ತುರಿದುಕೊಂಡಿರುವ ಹಸಿರು ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಸೇರಿಸಿಕೊಳ್ಳುತ್ತಿದ್ದೇನೆ. ಇದನ್ನೆಲ್ಲ ಹೀಗೆ ಚೆನ್ನಾಗಿ ಕಲಸಿಕೊಳ್ಳಬೇಕು. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಹಾಕಿಕೊಳ್ಳಬಾರದು. ಈ ಟೈಮ್ನಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಸೇರಿಸಿಕೊಳ್ಳಬಹುದು. ಈಗ ಖಾರ ಕಡುಬಿಗೆ ಹೂರ್ಣ ರೆಡಿಯಾಯಿತು. ನಂತರ ಮುದ್ದೆಯನ್ನು ಯಾವ ರೀತಿ ಮಾಡೋದು ನೋಡೋಣ, ಬನ್ನಿ. ಪಾನಿಗೆ 4 ಕಪ್ನಷ್ಟು ನೀರು ಹಾಕಿ 1 ಟೀಸ್ಪೂನ್ನಷ್ಟು ಉಪ್ಪು ಸೇರಿಸಿ, ನೀರು ಬಿಸಿಯಾದ ಮೇಲೆ 1 ಟೇಬಲ್ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತಿದ್ದೇನೆ. ಇದು 1 ಕುದಿ ಬರುವವರೆಗೂ ಸ್ಟೌವ್ ಸಣ್ಣ ಉರಿಯಲ್ಲಿಟ್ಟು ಎಲ್ಲ ಚೆನ್ನಾಗಿ ಬೆರೆಯುವ ಹಾಗೆ ಮಿಕ್ಸ್ ಮಾಡುತ್ತಾ ಇರಬೇಕು. ಇಲ್ಲ ಅಂದರೆ ಗಂಟು ಬರುತ್ತದೆ. ಈಗ ಇಲ್ಲಿ 1 ಟೇಬಲ್ಸ್ಪೂನ್ನಷ್ಟು ತುಪ್ಪವನ್ನು ಸಹ ಸೇರಿಸಬೇಕು. ಇದೆಲ್ಲ ಚೆನ್ನಾಗಿ ಬೆರೆಯಬೇಕು. ಈಗ 2 ಕಪ್ನಷ್ಟು ಅಕ್ಕಿ ಹಿಟ್ಟು ಸೇರಿಸಿಕೊಳ್ಳಬೇಕು. ನೀರಿನ ಜೊತೆ ಅಕ್ಕಿ ಹಿಟ್ಟು ಸಂಪೂರ್ಣ ಬೆರೆಯಬೇಕು. ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿಸಿದ್ದೇನೆ. ಇದರಿಂದ ಮುದ್ದೆ ತುಂಬ ಮೃದುವಾಗುತ್ತದೆ. ಇದನ್ನು ಹೀಗೆ ತಿರುಗಿಸಿಕೊಳ್ಳಬೇಕು. ಈ ಅದಕ್ಕೆ ಹಿಟ್ಟು ರೆಡಿಯಾಗಬೇಕು. ಹಿಟ್ಟು ಬಿಸಿಯಾಗಿರುವುದರಿಂದ ಸ್ವಲ್ಪ ಆರಲು ಬಿಡೋಣ. ನೋಡಿ ಈಗ ಅಕ್ಕಿ ಹಿಟ್ಟು ಬಿಸಿಯಾಗಿದೆ. ಕೈಗೆ ತುಪ್ಪ ಸವರಿಕೊಂಡು ಚೆನ್ನಾಗಿ ನಾದಿಕೊಳ್ಳಬೇಕು. ಈ ರೀತಿ ನಾದುವುದರಿಂದ ಮುದ್ದೆ ಅಂಟಿನ ಅದಕ್ಕೆ ಬರುತ್ತದೆ, ಕಡುಬು ಒಡೆಯುವುದಿಲ್ಲ. ಮುದ್ದೆಯನ್ನು ಈ ರೀತಿ ರೋಲ್ ಮಾಡಿ 1 ತಟ್ಟೆಗೆ ಒದ್ದೆ ಬಟ್ಟೆಯನ್ನು ಹಾಕಿ ಅದರ ಮೇಲೆ ರೋಲ್ ಮಾಡಿದ ಉಂಡೆಯನ್ನು ಇಟ್ಟು ಒದ್ದೆ ಬಟ್ಟೆಯಿಂದ ಮುಚ್ಚಬೇಕು. ಯಾವುದೇ ಕಾರಣಕ್ಕೂ ಮುದ್ದೆ ಒಣಗುವುದಕ್ಕೆ ಬಿಡಬಾರದು. ಹಾಲಿನ ಕವರನ್ನು ಈ ರೀತಿ ಕಟ್ ಮಾಡಿಕೊಂಡು ರೆಡಿಯಾಗಿರುವ ಮುದ್ದೆಯನ್ನು ನಿಂಬೆಹಣ್ಣಿನ ಗಾತ್ರದಷ್ಟು ತೆಗೆದುಕೊಂಡು ಹೀಗೆ ರೌಂಡ್ ಮಾಡಿ ಒತ್ತಿ ಹಾಲಿನ ಕವರಿನ ಮೇಲೆ ಇಟ್ಟು ಇನ್ನೊಂದು ಕವರನ್ನು ಮುಚ್ಚಿ ಪ್ಲೇಟ್ನಿಂದ ಹೀಗೆ ಒತ್ತಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದರ ಮಧ್ಯೆ ಹೂರ್ಣವನ್ನು ಇಟ್ಟು ಈ ರೀತಿ ಫೋಲ್ಡ್ ಮಾಡಬೇಕು. ಹೀಗೆ ಆ ಸೈಡ್ ಈ ಸೈಡ್ ಕ್ಲೋಸ್ ಮಾಡಿ ಮಧ್ಯೆ ಓಪನ್ ಬಿಡಬೇಕು. ಹೀಗೆ ಮಾಡುವುದರಿಂದ ಒಳಗಡೆ ಸ್ಟೀಮ್ ಹೋಗಿ ಚೆನ್ನಾಗಿ ಬೇಯುತ್ತದೆ. ಇನ್ನೊಂದು ರೀತಿ ಕಡುಬು ಮಾಡುವ ವಿಧಾನ, ನಿಂಬೆ ಹಣ್ಣಿನ ಗಾತ್ರದಷ್ಟು ಮುದ್ದೆ ತೆಗೆದುಕೊಂಡು ಹೀಗೆ ರೌಂಡ್ ಮಾಡಿ ಒತ್ತಿ ಹಾಲಿನ ಕವರ್ ಮೇಲಿಟ್ಟು ಇನ್ನೊಂದು ಕವರನ್ನು ಮುಚ್ಚಿ ಪ್ಲೇಟ್ನಿಂದ ಹೀಗೆ ಒತ್ತಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದರ ಮಧ್ಯೆ ಹೂರ್ಣವನ್ನಿಟ್ಟು ಈ ರೀತಿ ಫೋಲ್ಡ್ ಮಾಡಬೇಕು. ಎಡ್ಜನ್ನೆಲ್ಲ ಒತ್ತಬೇಕು. ಫೋರ್ಕ್ ಸ್ಪೂನ್ನಿಂದ ಈ ರೀತಿ ಡಿಸೈನ್ ಮಾಡಿಕೊಳ್ಳಬಹುದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಒದ್ದೆ ಬಟ್ಟೆ ಮೇಲೆ ಇಟ್ಟು ಮುಚ್ಚಬೇಕು. ಈಗ ಸ್ಟೌವ್ ಮೇಲೆ ಪಾತ್ರೆ ಇಟ್ಟು
ಇದಕ್ಕೆ ಒಂದು ರಿಂಗು ಇಟ್ಟು 1 ಲೀಟರ್ನಷ್ಟು ನೀರು ಹಾಕಿದ್ದೇನೆ. ತಟ್ಟೆಗೆ ಎಣ್ಣೆ ಸವರಿ ಇಡುತ್ತಿದ್ದೇನೆ. ಇದರ ಮೇಲೆ ಒಂದೊಂದು ಕಡುಬುಗಳನ್ನು ಜೋಡಿಸಬೇಕು. ಈಗ ಲಿಡ್ ಕ್ಲೋಸ್ ಮಾಡುತ್ತಿದ್ದೇನೆ. ಇದೆಲ್ಲ 15 ನಿಮಿಷ ಚೆನ್ನಾಗಿ ಬೇಯಬೇಕು. ನೋಡಿ, ಈಗ 15 ನಿಮಿಷವಾಗಿದೆ. ಇದೆಲ್ಲ ಚೆನ್ನಾಗಿ ಬೆಂದಿದೆ. ವಾವ್, ಎಷ್ಟು ಚೆನ್ನಾಗಿದೆ. ಇದನ್ನು ಸ್ವಲ್ಪ ಆರಲು ಬಿಡೋಣ. ಹೀಗೆ ಇನ್ನೊಂದು ರೀತಿಯ ಕಡುಬುಗಳನ್ನು ಬೇಯಿಸಿಕೊಂಡಿದ್ದೇನೆ. ನೋಡಿ ಎಷ್ಟು ಸೊಗಸಾಗಿದೆ. ಒಳ್ಳೆ ಘಮಘಮ ಪರಿಮಳ ಬರ್ತಾ ಇದೆ. ಬಹಳ ರುಚಿಯಾಗಿದೆ. ನೀವು ಕೂಡ ಈ ರೀತಿಯ ಖಾರ ಕಡುಬನ್ನು ಗೌರಿ ಗಣೇಶ ಹಬ್ಬಕ್ಕೆ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಆಲ್.